ಈ ದಿನ ನಮ್ಮ ಎಚ್ ಎಸ್ ಆರ್ ಲೇಔಟ್ 1909ನಲ್ಲಿ ಹೊಸದಾಗಿ ಇಂಡಿಯನ್ ಕಾಫಿ ಹೌಸ್ ಓಪನ್ ಆಗಿದೆ. ಅದರ ಉಪಯೋಗವನ್ನು ಎಚ್ ಎಸ್ ಆರ್ ಬಡಾವಣೆಯ ಎಲ್ಲ ನಾಗರಿಕ ಬಂಧುಗಳು ಪಡಿಬೇಕಾಗ್ತದೆ. ಯಾಕೆಂದರೆ ಇನ್ನೊಂದು ಕಾಫಿ ಹೌಸು ಎಫ್ ಟಿ ಆರು ಇದೆ. ಇದು ಕೇಂದ್ರ ಸರ್ಕಾರದ ಒಂದು ಭಾಗವಾಗಿರೋದ್ರಿಂದ ಇಲ್ಲಿ ಎಲ್ಲ ಥರದ ಗೋಜು ನಾನ್ ವೆಜ್ ಕಿಚನ್ಗಳನ್ನು ಸಪ್ರೇಟ್ ಮಾಡಿ ವೆಜ್ ಕಿಚನ್ ಬೇರೆ ನಾನ್ ವೆಜ್ ಕಿಚನ್ ಬೇರೆ ಬೇರೆ ಮಾಡಿದ್ದಾರೆ. ಅದರಿಂದ ಬಂದು ಇದರ ಉಪಯೋಗ ಪಡೆದು ಯಾರಿಗೆ ವೆಜ್ ಬೇಕು ಯಾರಿಗೆ ನಾನ್ ವೆಜ್ ಬೇಕು ಅದನ್ನು ಬಂದು ಅವರು ಊಟ ಮಾಡಿ. ಯಾಕೆಂದರೆ ಇದಕ್ಕೆ ಮೊದಲಿನಿಂದಲೂ ಇಂಡಿಯನ್ ಕಾಫಿ ಬಾರ್ಗೆ ಒಂದು ಪ್ರಾಮುಖ್ಯತೆ ಇದೆ. ಅದನ್ನು ಇನ್ನೂ ಉಳಿಸ್ಕೊಂಡು ಹೋಗಬೇಕು. ಇಂಡಿಯಾದಲ್ಲಿ ನಾವು ಆಲ್ಮೋಸ್ಟ್ ಕಾಫಿಯನ್ನು ಒಂದು ಬ್ರ್ಯಾಂಡ್ ಮಾಡಬೇಕಾಗಿತ್ತು, ಇನ್ನೂ ನಾವು ಮಾಡಲಿಲ್ಲ. ಆ ಬ್ರ್ಯಾಂಡ್ ಮಾಡಬೇಕಾದ್ರೆ ಅಮೆರಿಕಾ ಅಂತ ಒಂದು ಕಂಟ್ರಿನಲ್ಲಿ $3 ಬಿಲಿಯನ್ಗಳಷ್ಟು ಕಾಫಿಯನ್ನು ಅವರು ಪರ್ಚೇಸ್ ಮಾಡ್ತಾ ಇದ್ದಾರೆ. ನಾವು ಪ್ರೊಡ್ಯೂಸರ್ಸ್ ಆಗಿ ನಮ್ಮ ಕನ್ಸಂಪ್ಷನ್ನು $1 ಬಿಲಿಯನ್ ಇಲ್ಲ. ನಾವೊಂದು 8,000 ಕೋಟಿ ರೂಪಾಯಿ ಅಷ್ಟು ಕಾಫಿಯನ್ನು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ. ಅದು ಲೋಕಲಿ ಕನ್ಸಂಪ್ಷನ್ ಆಗಬೇಕು. ಈ ಸ್ಟಾರ್ಬಕ್ಸು, ಪೀಟ್ ಕಾಫಿ, ಈ ನಮ್ಮ ಕಾಫಿ ಡೇ ಇವೆಲ್ಲ ಬಂದಿರೋದ್ರಿಂದ ಅದೇ ರೀತಿ ಎಲ್ಲ ಕಡೆನೂ ಈ ಕಾಫಿಯನ್ನು ಪ್ರಮೋಟ್ ಮಾಡುವಂಥದ್ದು ಇವತ್ತು ದಿನ ಎಂಪ್ಲಾಯೀಸ್ ಅಸೋಸಿಯೇಷನ್ ಕೋಪರೇಟಿವ್ ಅಸೋಸಿಯೇಷನ್ ಮಾಡ್ತಾ ಇದ್ದಾರೆ. ಅದನ್ನು ಮಾಡಬೇಕು. ಅದನ್ನು ದೊಡ್ಡದಾಗಿ ರೈತರಿಗೆ ಸಹಾಯ ಮಾಡಬೇಕಾಗ್ತದೆ, ಸಹಾಯ ಮಾಡಬೇಕಾಗ್ತದೆ. ಒಳ್ಳೆ ಕಾಫಿಗೆ ರೇಟು ಸಿಗ್ತದೆ ಅನ್ನೋದು ಜನಗಳು ಅದನ್ನು ಉಪಯೋಗ ಪಡೆಯಬೇಕು. ಜಸ್ಟ್ ಬ್ರೀಫ್ ಇನ್ 2 ಮಿನಿಟ್ಸ್. ದಿಸ್ ಇಸ್ ಅವರ್ ಫೋರ್ತ್ ಕಾಫಿ ಹೌಸ್ ಇನ್ ಬೆಂಗಳೂರು. ದೆನ್ ದಿಸ್ ಇಸ್ ಟೋಟಲ್ 171 ಕಾಫಿ ಹೌಸಸ್ ವಿ ಆರ್ ರನ್ನಿಂಗ್ ಆಲ್ ಓವರ್ ಇಂಡಿಯಾ. ಅವರ್ಸ್ ಇಸ್ ಅ ಕೋಪರೇಟಿವ್ ಸೊಸೈಟಿ ಮ್ಯಾನೇಜ್ಡ್ ಬೈ ಇಂಡಿಯನ್ ಕಾಫಿ ವರ್ಕರ್ಸ್ ಕೋಪರೇಟಿವ್ ಸೊಸೈಟಿ ಫ್ರಮ್ ಜಬಲ್ಪುರ್. ವಿ ಆರ್ ರನ್ನಿಂಗ್ ಸಕ್ಸಸ್ಫುಲಿ ಆಲ್ ಓವರ್ ಇಂಡಿಯಾ. ಆಲ್ ಕಾಫಿ ಹೌಸಸ್ ವೆರಿ ನೈಸ್ಲಿ ಗೆಟ್ ಪಬ್ಲಿಕ್ ಫಾರ್ ಎ ಗುಡ್ ಡಿಶಸ್. ಅವರ್ ಮೋಟೋ ಇಸ್ ಟು ಪ್ರೊವೈಡ್ ಗುಡ್ ಡಿಶಸ್. ದಟ್ ಈಸ್ ಅವರ್ ಮೋಟೋ. How many branches are there? There are timings. The special menu. HSR, there were a lot of hotels there. So, this day, it's very happy. There is a Dalakne outlet in Bengaluru. ನಮ್ದು ಎಲ್ಲ ಬೆಳಿಗ್ಗೆ 7 ಗಂಟೆಯಿಂದ ರಾತ್ರಿ 11:30 ನಮ್ಮ ಕಾಫಿ ಹೌಸ್ ಓಪನ್ ಇದೆ. ಎಲ್ಲ ವೆಜ್ ಸಪ್ರೇಟ್ ಕಿಚನ್ ಇದೆ, ನಾನ್ ವೆಜ್ ಸಪ್ರೇಟ್ ಕಿಚನ್ ಇದೆ. ಫ್ರಂಟು ತುಂಬ ಅರ್ಜೆಂಟಲ್ಲಿ ಹೋಗೋವ್ರಿಗೆ ಲೈಟ್ ಕಿಚನ್ ಮುಂದಗಡೆ ಮಾಡಿದ್ದೀವಿ. ಸೆಲ್ಫ್ ಸರ್ವಿಸು, ಎಲ್ಲರೂ ಬಂದು ಟೇಸ್ಟ್ ಮಾಡಿಬಿಟ್ಟು ಎಂಜಾಯ್ ಮಾಡಿ. ಥ್ಯಾಂಕ್ ಯು. ಓಕೆ.